ನಾನು ಪ್ರಶ್ನೆ ಒಂದೇ, ಅವತ್ತು ಯಾರೂ ಇಲ್ಲ ಇಲ್ಲ ಮೇಡಮ್, ನಾವು ಸ್ಪಾಟ್ ವಿಸಿಟ್ ಮಾಡಿದ್ವಿ, ಆಮೇಲೆ ಇಲ್ಲಿ ಫೈನಲ್ ಮಿಕ್ಸ್ ಮಾಡ್ತಾ ಫೈನಲ್ಲೇ ಮಿಕ್ಸ್ ಮಾಡ್ತಾ ಇದ್ದೆವು ಅದನ್ನು, ಅದೆಲ್ಲ ವಿಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ. ಅದೇ ನಮ್ಗೆ ಯಾಕೆ ಅವತ್ತು ರಾತ್ರಿ ಮಾಡೋಂಥ ರೀಸನ್ ಏನಂತ ಕೇಳ್ತಾ ಇದ್ದೀನಿ. ಈಗ ನೀವು ಹೆಂಗೂ ಪೇಪರ್ನ ಎಲ್ಲ ಹಾಕಿರಲ್ಲ, ಅದಕ್ಕೆಲ್ಲ ನಾವು ಉತ್ತರ ಕೊಡ್ತೀವಿ. ಜಿಲ್ಲಾಧ್ಯಕ್ಷರು, ಜಿಲ್ಲಾ ಕಾರ್ಯದರ್ಶಿಗಳು, ಹಾಗೂ ನಗರ ಘಟಕದ ಅಧ್ಯಕ್ಷರು, ಜಿಲ್ಲಾ ಸಂಚಾಲಕರು, ತಾಲೂಕಾಧ್ಯಕ್ಷರು ಎಲ್ಲರೂ ಬಂದಿದ್ದೀವಿ. ಇವತ್ತು 27ನೇ ತಾರೀಕಿಗೆ ನಮ್ಮ ಈ ಖೇಲೋ ಇಂಡಿಯಾ ಏನು ಒಂದು ಕ್ರೀಡಾಂಗಣ ಕಾಮಗಾರಿ ನಡೀತಾ ಇದೆ, ಅವತ್ತು ಸ್ಲ್ಯಾಪ್ ನಡೀತಾ ಇತ್ತು. ಆ ದಿನ ಸಂಜೆ ಸುಮಾರು 8:43ಕ್ಕೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು ಬಂದು ಭೇಟಿ ಕೊಟ್ಟಾಗ ಇಲ್ಲಿ ಯಾವುದೇ ರೀತಿ ಇಂಜಿನಿಯರ್ ಇಲ್ಲಾಗಿದ್ರು, ನಮ್ಮ ಗವರ್ಮೆಂಟ್ ಇಂಜಿನಿಯರ್ ಇಲ್ಲಾಗಿದ್ರು. ಅದಾದ ಮೇಲೆ ಅವರು ಅವತ್ತು ಪ್ರಶ್ನೆಗಳನ್ನು ಕೇಳಿದಾಗ ಸೈಟ್ ಇಂಜಿನಿಯರ್ ಹೇಳಿದ್ರು ಇಲ್ಲ ನಮ್ಮ ಮೇಡಮ್ ಅವ್ರು ಬರಲಿಲ್ಲ ಅಂತ ಅವ್ರು ಹೇಳಿದ್ದ ವಿಡಿಯೋ ರೆಕಾರ್ಡಿಂಗ್ ಕೂಡ ನಮ್ಮ ಹತ್ರ ಇದೆ. ಅದಾದ ನಂತರ 2 ದಿನ ಬಿಟ್ಟು ನಾವು ಬಂದಾಗ ಇಂಜಿನಿಯರ್ ಅವರು ಇಲ್ಲಿ ಮೇಲ್ಗಡೆ ಕುರ್ಚಿ ಹಾಕ್ಕೊಂಡು ಕೂತಿದ್ರು. ನಾವು ಅವ್ರ ಹತ್ರ ಹೋದಾಗ ಅವರಿಗೆ ಮಾತಾಡಿಸ್ಬೇಕು ಅನ್ನೋಂಥ ಒಂದು ಸೌಜನ್ಯ ಕೂಡ ಇಲ್ಲಾಗಿತ್ತು. ನಾವು ಅವ್ರಿಗೆ ನಮಸ್ಕಾರ ಮಾಡಿದ್ರು ಕೂಡ ಅವ್ರು ನಮಸ್ಕಾರ ಮಾಡಲಿಲ್ಲ. ಅದಾದಮೇಲೆ ನಾವು ಅವ್ರಿಗೆ ಪ್ರಶ್ನೆಗಳನ್ನು ಕೇಳಿದ್ವಿ, ಯಾಕೆ ಮೇಡಮ್ ನೀವು ಅವತ್ತಿಲ್ಲ, ನೀವು ಯಾರು ಅದನ್ನೆಲ್ಲ ಕೇಳೋಕ್ಕೆ, ನಿಮಗೇನಿದೆ ನಾನು ಉತ್ತರ ಕೊಡಲ್ಲ, ಆಫೀಸಿಗೆ ಬನ್ನಿ, ಹಿಂಗೆ ಹಿಂಗೆ ಅಂತ ಹಾರಿಕೆ ಉತ್ತರ ಕೊಟ್ಟು ಹೋಗ್ಬಿಟ್ರು. ನಾವು ಅವ್ರನ್ನ ಕರಿತಾ ಇದ್ವಿ, ಮೇಡಮ್ ಬನ್ನಿ, ಏನಿದೆ ಮಾತಾಡೋಣ, ಬನ್ನಿ ಮೇಡಮ್, ಇದೇನಾಗಿದೆ ಸಮಸ್ಯೆ ನಮ್ಗೆ ಹೇಳಿ. ಯಾಕೆ ನಾವು ಸಾರ್ವಜನಿಕರು, ನಾವೊಂದು ನಮ್ಮ ಹಳೆಯದಲ್ಲಿ ಆಗ್ತಿರೋ ಕಾಮಗಾರಿ ಬಗ್ಗೆ ನಾವು ಕೇಳಬೇಕು ಅಂತ ಬಂದರೆ ಅವರು ಉತ್ತರ ಕೊಡಲಿಲ್ಲ. ಅವರು ಯಾವ ರೀತಿ ಒಂದು ರೀತಿ ಉತ್ತರಗಳನ್ನು ನೀಡ್ತಾ ಇದ್ದಾರೆಂದರೆ ನಮಗೆ ಸಂಬಂಧ ಇಲ್ಲ, ನೀವು ಯಾರು ನಮ್ಗೆ ಸಂಬಂಧ ಇಲ್ಲ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾ ಇದ್ದಾರೆ. ಆದ ಕಾರಣ ಅವ್ರ ಬಗ್ಗೆ ಸ್ವಲ್ಪ ಸೂಕ್ತ ಕ್ರಮ ಕೈಗೊಳ್ಬೇಕಂತ ನಾವು ಈ ಮೂಲಕ ವಿನಂತಿ ಮಾಡ್ತೀವಿ. ಇದ್ರ ಬಗ್ಗೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಯವರು ಒಂದೆರಡು ಮಾತು. ನಾವಿಲ್ಲೇ ಬಂದಾಗ ಅವತ್ತು 27ನೇ ತಾರೀಕು ರಾತ್ರಿ ಬಂದ ಟೈಮ್ದಾಗಲ್ಲಿ ಗೌರ್ಮೆಂಟ್ ಇಂಜಿನಿಯರ್ ಅಂದರೆ ಸೈಟ್ ಇಂಜಿನಿಯರ್ ಅವರು ಇದ್ದರು. ಸೈಟ್ ಇಂಜಿನಿಯರ್ ಅವ್ರನ್ನ ಕೇಳಿದ್ರೆ ಇಲ್ಲ, ಅವ್ರು 6 ಗಂಟೆಗೆ ಎಲ್ಲ ನಮ್ಗೆ ತಿಳಿಸ್ಬಿಟ್ಟು ಹೋಗಿದ್ದಾರೆ, ಅವ್ರು ತಿಳಿಸಿದ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಅಂದಾಗ ನಾನು ಪ್ರಶ್ನೆ ಮಾಡಿದೆ ಅವ್ರಿಗೆ, ಮತ್ತು ಬೆಳಗ್ಗೆನೆ ಬಂದು ಹೇಳಿಬಿಟ್ರೆ ಮತ್ತು ಅವ್ರ ಪೂರ್ತಿ ದಿವಸ ನೀವೇ ಕೆಲಸ ಮಾಡ್ಬೋದಲ್ಲ ಅಂತ ಹೇಳಿದಾಗ ನಾವು ಅವ್ರು ಉತ್ತರ ಕೊಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಮತ್ತೊಂದು ರೀ, ಮಿಕ್ಸಿಂಗ್ ಹೆಂಗೆ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ಯಾವುದೇ ರೀತಿ ಎಲ್ಲ ಕತ್ತಲಲ್ಲಿ ಕೆಲಸ ನಡೀತಾ ಇದೆ. ಮಾಲ್ ಹಾಕೋ ಜಾಗದಾಗ, ಸ್ಲ್ಯಾಬ್ ಹಾಕೋ ಜಾಗದಾಗ ಮಾತ್ರ ಲೈಟ್ ಇದ್ದಾವೆ, ಇಲ್ಲಿ ಮಾಲ್ ಮಿಕ್ಸಿಂಗ್ ಮಾಡೋ ಜಾಗದಾಗ ಯಾವುದೇ ರೀತಿಯಾದಂಥ ಲೈಟ್ಸು ಬೆಳಕು ಇಲ್ಲ, ಏನೂ ಇಲ್ಲ. ಅಲ್ಲಿ ಸಿಮೆಂಟ್ ಹಾಕ್ತಾ ಇದ್ದಾರೆ, ನೆಲದ ಮೇಲೆ ಸುರುವಿ ಸಿಮೆಂಟ್ ಹಾಕ್ತಾ ಇದ್ದಾರೆ, ನೆಲದ ಮೇಲೆ ಸುರುವಿ ಮಿಕ್ಸ್ ಮಾಡಿ ಸಿಮೆಂಟ್ ಹಾಕೋದನ್ನು ಜಗ್ಗಿ ಹಾಕೋಕೆ ಒಂದು ತಡಪತ್ರಿನೂ ಇಲ್ಲ. ಹಿಂಗಿದ್ದಾಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮವಾಗಿ ಖೇಲೋ ಇಂಡಿಯಾ ಒಳಾಂಗಣ ಕ್ರೀಡಾಂಗಣ ಮಂಜೂರಿ ಆಗಿದ್ದಕ್ಕೆ ನಾವು ಹೆಮ್ಮೆ ಪಟ್ಟುಕೊಂಡು ಈ ಕೆಲಸದ ಬಗ್ಗೆ ನಾವು ಕಾಳಜಿ ತೊಗೊಂಡು ಹೋಗೋ ಬರ್ಬೇಕಾದ್ರೆ ನೋಡ್ತೀವಿ. ಆ ಕಾಳಜಿಯನ್ನು ನಾವು ತೋರಿಸ್ಪಡ್ಸೋಕೆ ಬಂದಾಗ ಇಲ್ಲ, ಇವರು ಯಾವುದೋ ಒಂದು ಲೆಕ್ಕಕ್ಕೆ ಬಂದಾರ ಅಂತೇಳಿ ನಮ್ಮ ಮೇಲೆ ಒಂದು ನಮ್ಮನೆ ನೋಡ್ತಾರೆ ಇಲ್ಲಿ ಬಂದಂಥ ಅಧಿಕಾರಿಗಳು ಇದ್ದಂಥವ್ರು. ಅದಕ್ಕೋಸ್ಕರ ಈ ಕೆಲಸವನ್ನು ಅತಿ ಕಾಳಜಿಯಿಂದ ಮಾಡಬೇಕು, ಆಗಿರೋ ಕಾಮಗಾರಿ ಬಗ್ಗೆ ನೋಡಬೇಕು, ಬಂದು ಮೇಲಾಧಿಕಾರಿಗಳು ಬಂದು ಪರಿಶೀಲನೆ ಮಾಡಬೇಕು, ಮುಂದೆ ಕಾಮಗಾರಿಗೆ ಕಾಳಜಿ